ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತು ಮಂತ್ರಾಲಯದಲ್ಲಿ ಎರಡನೇ ದಿನ, ಅಂದರೆ ನಿನ್ನೆ ನೈಟ್ ಬಂದಿದ್ದು, ಇವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದೀವಿ. ನನ್ನ ಹಸ್ಬೆಂಡ್ ಒಬ್ಬರು ರೆಡಿ ಆಗಬೇಕಾಗಿದೆ ಅಷ್ಟೇ. ಅಮ್ಮೋ ಕೇಳಬೇಡಿದೆ, ಬರೀ ಏನಾದರೂ ಹಾಕೊಳ್ಳಂಗಿಲ್ಲ ನನ್ನ ಮಗಳ ಹತ್ರ. ಏನು ಹಾಕೊಂಡಿದ್ದಾಳೆ ನಮ್ಮ ಅಮ್ಮ, ಏನು ಹಚ್ಕೋತಿದ್ದಾಳೆ ನಮ್ಮ ಅಮ್ಮ ಅನ್ನೋದ್ರ ಮೇಲೇ ಕಣ್ಣಿರುತ್ತೆ ನನ್ನ ಮಗಳಿಗೀಗ. ಆ್ಯಂಡ್ ಅವಳು ಕೂಡ ರೆಡಿ ಆಗಾಯಿತು. ಪಾಪ ಬಿಸಿನೀರು ಇರಲಿಲ್ಲ ಇಲ್ಲಿ, ಕೆಟಲಲ್ಲಿ ನೀರು ಕಾಯಿಸ್ಕೊಂಡು ಹೆಂಗೋ ಅವಳಿಗೆ ಸ್ನಾನ ಮಾಡಿಸಿದ್ವಿ. ಆ್ಯಂಡ್ ಹೊರಡಬೇಕು, ಲೇಟಾಗಿದೆ ನಮಗೆ. ನಿಮಗೆ ಗೊತ್ತು ನಾವು ಯಾವಾಗಲೂ ಲೇಟು, ಇವತ್ತು ಲೇಟಾಗಿರೋದು ಇವರಿಂದ, ನನ್ನಿಂದ ಅಲ್ಲ. ನಾನು ಬೇಗನೆ ರೆಡಿ ಆಗಿಬಿಟ್ಟೆ ಇವತ್ತು, ಎಲ್ಲ ನನ್ನಿಂದ ಲೇಟ್ ಲೇಟ್ ಅಂತಾರೆ ಅಂತ ಹೇಳ್ಬಿಟ್ಟು. ಸೊ ಯಾ ಹೋಗಿ ರಾಯರ್ ನೋಡ್ಕೊಂಡು ಬರೋಣ, ಹೆಂಗಾಗತ್ತೆ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಯ್ ಮೇಡಮ್. ಸೊ ರೆಡಿ ಆಯಿತು, ನಾನು ಸ್ಯಾರಿ ಹಾಕಿದ್ದೀನಿ ಬ್ಲೂ ಕಲರು. ಆ್ಯಂಡ್ ಇವರು ನೋಡ್ರಿ ರೆಡಿ ಆಗಿಬಿಟ್ಟಿದ್ದಾರೆ. ಈ ಶಲ್ಯ ಯಾಕೆ ಅಂತ ಗೊತ್ತಿಲ್ಲ ನನಗೆ, ಅದನ್ನ ಹಾಕೊಂಡು ಬತ್ತವ್ರೆ ಇರಲಿ. ಓಕೆ, ಚೆನ್ನಾಗಿ ಕಾಣಿಸ್ತವ್ರ ಅಪ್ಪ ಮಗಳಿಬ್ರು. ಏ ಅಮ್ಮು, ಅವಳಿಗೆ ಆ ಕೋಟ್ ಬೇಡಂತೆ, ಅದನ್ನು ಕಿತ್ ಕಿತ್ ಎಸಿತಿದ್ದಾಳೆ. ಅವಳಿಗೆ ಯಾವಾಗ ಓದೆ ಕೊಡ್ತೀನಿ ಅಂತ ಗೊತ್ತಿಲ್ಲ. ಲೇಟ್ ಆಯಿತು, ಹಿಂಗೆ ಇದನ್ನೇ ರೆಡಿ ಮಾಡ್ಕೊಂಡು ನಿಂತಿದ್ರೆ ರವಿ ಅಣ್ಣವ್ರು ಬೈಕತ್ತಾರೆ, ಯಾಕೆಂದರೆ ಪಾಪ ಮಲಗ್ತಿದ್ದಾನಂತೆ. ಬೇಗ ಹೊರಡೋಣ, ಲೇಟ್ ಆಗುತ್ತೆ ನಮಗೂ. ನಾವು ಸುತ್ತಮುತ್ತ ಏನೇನು ಪ್ಲೇಸ್ ಇದೆ ಎಲ್ಲ ನೋಡಬೇಕಲ್ವಾ, ಅದಕ್ಕೆ. ಸೊ ಯಾ ಲೇದು ನಿದ್ದೆ ನಿಂಗೆ ನಿದ್ದೆ ಬಂದ್ಬಿಡೈತೆ, ಅದಕ್ಕೆ ನಾನು ಕರ್ಕೊಂಡೋದ್ರೆ ಸುಮ್ಮನೆ ಆಕ್ಟಿವ್ ಆಗ್ಬಿಡ್ತಾನೆ. ಇದಕ್ಕೂ ನಿದ್ದೆನೆ ಆಗ್ಲೇ ಬಾ ಬಾ. ನಾವು ಹೊರಟಿದ್ದು ಟೆಂಪಲ್ಗೆ 10:30-11 ಅಷ್ಟೊತ್ತಿಗೆ ಆಗಿತ್ತು, ಯಾಕೆಂದರೆ ಎದ್ದು ನೈಟ್ ಎಲ್ಲ ನಿದ್ದೆ ಇರಲಿಲ್ವಲ್ಲ. ಸೊ ಸ್ವಲ್ಪ ರೆಸ್ಟ್ ಜಾಸ್ತಿನೇ ಮಾಡಿದ್ವಿ. ಆ್ಯಂಡ್ ಬೆಳಗ್ಗೆ ಎದ್ದು ಪಾಪುಗೆಲ್ಲ ಫೀಡ್ ಮಾಡಿಸಿ, ಅವಳಿಗೆ ತಿನ್ನಿಸಿ, ಸ್ನಾನ ನಾವೆಲ್ಲ ರೆಡಿಯಾಗಿ ಹೊರಡೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಅದಾದಮೇಲೆ ನಮ್ಮ ರೂಮಿಂದ ಟೆಂಪಲ್ಗೆ ತುಂಬ ಹತ್ತಿರ ಇತ್ತು, 300 meters ಅಂತಲೇ ಹೇಳ್ಬೋದು, ಅಷ್ಟೇ ಸಿಕ್ಕಾಪಟ್ಟೆ ಹತ್ತಿರ ಇತ್ತು. ಆ್ಯಂಡ್ ನಾನು ಹೇಳ್ತಿದ್ದ ಆಟೋ ಡ್ರೈವರ್ ಇವರೇ ತುಂಬ ಚೆನ್ನಾಗಿ ಎಲ್ಲ ಪ್ಲೇಸಸ್ನೂ ನಮಗೆ ತೋರಿಸಿದ್ರು. ಆ್ಯಂಡ್ ಒಳಗಡೆ ಏನು ದೇವಸ್ಥಾನ ಇದೆಲ್ಲ ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿ ಎಲ್ರಿಗೂ ಹೇಳಿ, ಇಂಥ ಜಾಗದಲ್ಲಿ ಇಂತಿಂಥದನ್ನ ತೋರಿಸಿ ಅಂತ ಹೇಳಿ ನೀಟಾಗಿ ನಾವೆಲ್ಲ ದರ್ಶನನೂ ಮಾಡ್ಕೊಂಡು ಬಂದ್ವು. ಆ್ಯಂಡ್ ನಾವು ಹೋಗಿದ್ದು ಮೇನ್ ಗೇಟಿಂದ ಹೋಗಲಿಲ್ಲ, ಆ್ಯಕ್ಚುಯಲ್ ಎಂಟ್ರೆನ್ಸಿಂದ ಹೋಗಿಲ್ಲ. ಆ್ಯಕ್ಚುಯಲ್ ಎಂಟ್ರೆನ್ಸೇ ಬೇರೆ ಇದೆ ಟೆಂಪಲ್ಗೆ, ಬಟ್ ನಾವು ಹಿಂದಗಡೆ ಏನು ಊಟ ಕೊಡ್ತಾರಲ್ವ ದೇವಸ್ಥಾನದ್ದು, ಆ ಸೈಡಿಂದ ಟೆಂಪಲ್ಗೆ ಎಂಟ್ರಿ ಆದವು. ಇಲ್ಲೂ ಕೂಡ ಒಂದು ಡೋರ್ ಇದೆ, ಸೊ ಟೆಂಪಲ್ಗೆ ಎಂಟ್ರಿ ಆಗೋದಕ್ಕೆ ಬ್ಯಾಕ್ ಗೇಟಿಂದ. ಆ್ಯಂಡ್ ಇಲ್ಲೆಲ್ಲ ನಾಗಬನ ಎಲ್ಲನೂ ಕೂಡ ಇದೆ ಇಲ್ಲೂ, ಅಂದರೆ ಮಂತ್ರಾಲಯದಲ್ಲೂ ನೀವು ಈ ಗೇಟಿಂದ ಹೋದರೆ ಅದೆಲ್ಲ ನೋಡ್ಬೋದು. ನೀವು ನೋಡ್ತಿರಂಗೆ ಇಲ್ಲೂ ಎಲ್ಲ ದೇವಸ್ಥಾನಗಳು ಇದೆ, ಆ್ಯಂಡ್ ಆಲ್ಸೋ ನಾಗರ ದೇವ ಎಲ್ಲ ಇತ್ತು. ಸೊ ಒಳಗಡೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮಗೆ ಏನಂದರೆ ಆಟೋ ಡ್ರೈವರ್ಗೆ ಅಲ್ಲಿ ಒಳಗಡೆ ಇರೋರು ತುಂಬ ಪರಿಚಯ ಇರೋದ್ರಿಂದ ಡೈರೆಕ್ಟ್ ದರ್ಶನಕ್ಕೆ ಅಂತಲೇ ಹೋದ್ವಿ. ಅಂದರೆ ರಾಘವೇಂದ್ರ ಸ್ವಾಮಿಗಳದ್ದು ಏನು ಅದು ಬೃಂದಾವನ ಇದೆ ಅಲ್ಲ, ಅದಕ್ಕೆ ತುಂಬ ನಿಯರಾಗಿ ತುಂಬ ಹತ್ತಿರದಿಂದ ನೋಡಿಕೊಂಡು ತುಂಬ ಹೊತ್ತು ನಿಂತು ನಾವು ಅಲ್ಲಿ ದೇವರನ್ನ ನೋಡಿ ಬೇಡ್ಕೊಂಡು ಬರೋ ಅಂಥ ಒಂದು ಸ್ಪೆಷಲ್ಲಾಗಿ ಎಂಟ್ರಿ ಸಿಕ್ತು ಅಂತಲೇ ಹೇಳ್ಬೋದು. ನಮ್ಮ ಆಟೋ ಡ್ರೈವರಿಂದ ಅವ್ರಿಗೆ ಪರಿಚಯ ಇರೋದ್ರಿಂದ ಅವರು ಫ್ರೀಯಾಗೇ ಬಿಡಿಸಿದ್ರು. ಐ ಥಿಂಕ್ ಅಲ್ಲಿಗೆ ನೀವು ಹೋಗ್ತೀರಾ ಅಂತಂದರೆ 1000 rupees ಸಮಥಿಂಗ್ ಏನೋ ಪೇ ಮಾಡಬೇಕು. ನಾರ್ಮಲ್ ದರ್ಶನ ಅಂದರೆ ನಾರ್ಮಲಾಗಿ ಹಿಂದೆ ಒಂದು ಸ್ವಲ್ಪ ದೂರದಲ್ಲೇ ಕಾಣ್ತಾರೆ ರಾಯರು, ಅಲ್ಲಿ ನೋಡ್ಕೊಂಡು ಬರಬೇಕು. ತುಂಬಾ ಖುಷಿಯಾಯಿತು, ಹತ್ತಿರದಿಂದ ರಾಯರನ್ನು ನೋಡಿ ಹತ್ತಿರದಿಂದ ರಾಯರ ಹತ್ರ ಬೇಡ್ಕೊಂಡಿದ್ದು ಸಿಕ್ಕಾಪಟ್ಟೆ ಖುಷಿಯಾಯಿತು. ಆ್ಯಂಡ್ ಪಕ್ಕದಲ್ಲೇ ವಾದಿರಾಜರಿದ್ದಾರೆ, ನೀವು ಮಂತ್ರಾಲಯ ನೋಡಿದ್ರೆ ಗೊತ್ತಾಗತ್ತೆ. ಫಸ್ಟು ರಾಯರಿದ್ದಾರೆ, ಅದಾದಮೇಲೆ ವಾದಿರಾಜರು. ಸೊ ನಾವು ರಾಯರ ಹತ್ರ ಬೇಡ್ಕೊಂಡಿರೋದನ್ನ ವಾದಿರಾಜರ ಹತ್ರ ಹೇಳಿ ಬರಬೇಕಂತೆ. ಸೊ ನೀವು ಅಷ್ಟೇ ನೆಕ್ಸ್ಟ್ ಟೈಮ್ ಹೋದರೆ ಮಂತ್ರಾಲಯಕ್ಕೆ ರಾಯರ ಹತ್ರ ಬೇಡ್ಕೊಂಡು ವಾದಿರಾಜರಿಗೆ ಹೇಳಿ ಬನ್ನಿ, ನನ್ನ ಕೋರಿಕೆಯನ್ನು ರಾಯರಿಗೆ ತಿಳಿಸ್ಬಿಡಿ ಅಂತ. ಆ್ಯಂಡ್ ನಾವು ಕೂಡ ಎಲ್ಲ ದರ್ಶನ ಮುಗಿಸ್ಕೊಂಡು ತುಂಬ ಚೆನ್ನಾಗಾಯಿತು. ತುಂಬ ಒಂದು 10 minutes ರಾಯರ ಹತ್ರ ನಿಂತು ನನ್ನ ಮನಸ್ಸಲ್ಲಿರೋ ಅಂಥ ಒಂದಷ್ಟು ಏನು ಹೇಳ್ಬೋದು, ಏನೇನೋ ನಡೀತಾ ಇರತ್ತಲ್ವ ಅದನ್ನೆಲ್ಲ ಹೇಳಿಕೊಂಡು ಸಮಾಧಾನ ಮಾಡಿಕೊಂಡು ಆಚೆ ಬಂದ್ವಿ. ಸೊ ಆಚೆ ಬಂದಮೇಲೆ ಒಂದು ಪ್ರದಕ್ಷಿಣೆನೂ ಕೂಡ ಹಾಕ್ಕೊಂಡು ಬಂದ್ವು, ಒಂದೇ ಸುತ್ತ ಹೋಗಿದ್ದು ನಾವು. ಪ್ರದಕ್ಷಿಣೆ ಹಾಕೋಕ್ಕೂ ತುಂಬ ರೀತಿ ರಿವಾಜ್ ಎಲ್ಲ ಇದೆ ಲೈಕ್ ಮಂತ್ರಾಲಯದಲ್ಲಿ, ಬಟ್ ನಮಗೆ ಏನು ಗೊತ್ತಿತ್ತು ನಾವು ಅದಷ್ಟನ್ನು ಮಾತ್ರ ಮಾಡ್ಕೊಂಡು ಬಂದ್ವು. ಆ್ಯಂಡ್ ಅಲ್ಲೇ ಪಕ್ಕದಲ್ಲಿ ಇದು ಅಕ್ಷತೆ ಮತ್ತು ಮಂತ್ರಾಕ್ಷತೆ ಕೊಡ್ತಾರೆ, ಅದ್ರ ಜೊತೆಗೆ ತೀರ್ಥ ಕೊಡ್ತಾಯಿದ್ರು, ಅದನ್ನು ತೊಗೊಂಡು ಎಲ್ಲ ಒಂದು ಸ್ವಲ್ಪ ಫೋಟೋಸ್ ಗಿಡೋಸ್ ಎಲ್ಲ ಕೂಡ ತೊಗೊಳ್ತಾ ಇದ್ವು. ಯಾಕೆಂದರೆ ಹೋಗಿದ್ದೆ ಫಸ್ಟ್ ಟೈಮ್ ಆ್ಯಂಡು ತುಂಬ ಚೆನ್ನಾಗಿ ಒಂಥರ
ಸೈಲೆಂಟ್ ಆಗಿತ್ತು ಆ್ಯಂಡ್ ತುಂಬ ಜನ ಇರಲಿಲ್ಲ. ನೀವು ಎಲ್ಲಾದರೂ ಟೆಂಪಲ್ಗೆ ಹೋಗ್ತೀರ ಅಂದರೆ ಭಾನುವಾರ ಹೋಗಬೇಡಿ, ಗುರುವಾರ ಹೋಗಬೇಡಿ, ಯಾಕೆಂದರೆ ಸ್ವಲ್ಪ ಜಾಸ್ತಿ ರಶ್ ಇರುತ್ತೆ, ವೀಕೆಂಡ್ಸ್ ಇರುತ್ತೆ ಆ್ಯಂಡ್ ಗುರುವಾರ ಆಗಿರೋದ್ರಿಂದ, ರಾಯರ ವಾರ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ನಿಮಗೆ ರಶ್ ಅಂತ ಅನ್ನಿಸ್ಬೋದು. ಆ್ಯಂಡ್ ಹಿಂದಗಡೆ ಕೂಡ ಒಂದು ದೇವಿ ಟೆಂಪಲ್ ಇದೆ, ಅದು ರಾಯರಿಗೆ ಈ ಒಂದು ಬೃಂದಾವನಕ್ಕೆ ಬಂದು ಸೇರ್ಕೊಳ್ಳೋದಕ್ಕೆ ಅವರು ಈ ಏನು ಜಾಗ ಇದೆಲ್ಲ ಅದು ಅವ್ರು ಕೊಟ್ಟಂಥ ಒಂದು ಜಾಗ ಅಂತೆ, ಆ ದೇವಿ ಕೊಟ್ಟಿರೋ ಜಾಗ ಅಂತೆ. ಸೊ ಹಾಗಾಗಿ ಅವ್ರಿಗೂ ಕೂಡ ಹಿಂದಗಡೆ ಒಂದು ಪೂಜೆಯನ್ನು ಮಾಡ್ತಾರೆ. ಚೆನ್ನಾಗಿತ್ತು ಅಲ್ಲೂ ಕೂಡ ಹೋಗಿ ರಾಘವೇಂದ್ರ ಸ್ವಾಮಿಗಳನ್ನ ಮಾತ್ರ ನೋಡ್ಕೊಂಬರೋದಲ್ಲದೆ ಅವ್ರನ್ನೂ ಕೂಡ ನೋಡಿನೇ ಬರಬೇಕಂತೆ. ಸೊ ಅದಾದಮೇಲೆ ನಾವು ಎಂಟ್ರೆನ್ಸ್ ಆ್ಯಕ್ಚುಯಲ್ ಮೇನ್ ಗೇಟಿಗೆ ಬಂದ್ವು. ಸೊ ಈ ರೀತಿ ಫಸ್ಟು ಆ್ಯಕ್ಚುಯಲ್ ಮೇನ್ ಎಂಟ್ರೆನ್ಸ್ ಗೇಟ್ ಇರೋದು ನಿಮಗೆ ಸುತ್ತ ಕಾಣತ್ತಿಂಗೆ. ಇಲ್ಲಿಂದ ಎಲ್ಲ ಟೆಂಪಲ್ಗೆ ಹೋಗ್ತಾರೆ, ನಾವು ಬ್ಯಾಕ್ ಗೇಟಿಂದ ಬಂದು ಆಮೇಲೆ ಹೊರಗಡೆ ನಾನು ಅನ್ಕೋತಾ ಇದ್ದೆ ಎಲ್ಲಿದೆ ಈ ಥರ ಎಲ್ಲ ನೋಡಿದ್ನಲ್ಲ ಅಂತ. ಆ್ಯಂಡ್ ಆಮೇಲೆ ಬಂದು ನಾವು ಒಂದು ಸ್ವಲ್ಪ ಫೋಟೋಸು ವೀಡಿಯೋಸು ಎಲ್ಲ ತೊಗೊತಾ ಇದ್ವು ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಮಗೆ ಆಟೋನೂ ಅಷ್ಟೇ, ನೀವೇನು ಪ್ರೀ ಬುಕ್ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಏನಿಲ್ಲ, ಅಲ್ಲಿ ಹೋದರೆ ನಿಮಗೆ 150 rupees ಪರ್ ಪರ್ಸನ್ ಅಥವಾ 200 rupees ಪರ್ ಪರ್ಸನ್ಗೆ ಏನು ಸುತ್ತಮುತ್ತ ಪ್ಲೇಸಸ್ ಇದೆ ಅಲ್ಲ ಅದನ್ನಕ್ಕೆ ಕರ್ಕೊಂಡು ಹೋಗ್ತಾರೆ. ಬಟ್ ನಮಗೆ ಸ್ವಲ್ಪ ಕಂಫರ್ಟಬಲ್ ಇರಲಿ ಪಾಪು ಎಲ್ಲ ಇರೋದ್ರಿಂದ ಫೀಡ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಆಟೋ ಬುಕ್ ಮಾಡ್ಕೊಂಡಿದ್ದು. ಇಲ್ಲ ಅಂದರೆ ಅವರು 150-200 rupees ಅಂತ ಅಂದರೆ ಎಲ್ಲ ಜನಗಳನ್ನು ಹತ್ತಿಸ್ಕೋತಾರೆ. ಸೊ ನಮ್ಗೆ ಅಲ್ಲಿ ತುಂಬ ಜನ ಇರ್ತಾರೆ ಆಟೋದಲ್ಲಿ, ಅದು ಟುಕ್ ಟುಕ್ ಆಟೋ ಥರ ಒಂದು ಫುಲ್ ದೊಡ್ಡದು ಇರುತ್ತೆ, ಅದರೊಳಗಡೆ ಎಲ್ಲ ಒಂದು 10 ಕೂರೋ ಅಷ್ಟು ಜಾಗ ಇರುತ್ತೆ. ಹಂಗೆ ಮಾಡಿನೇ ಕೂರಿಸ್ಕೊಂಡು ಕರ್ಕೊಂಡು ಹೋಗೋದು 200 rupees 150 ಕೊಡೋದಾದರೆ. ಆ್ಯಂಡ್ ಇಲ್ಲಿ ನಾವು ರಾಯರ ಮನೆ ಅಂದರೆ ಅವರ ವಂಶಸ್ಥರು ಇದ್ದಿದ್ದಂಥ ಮನೆ ಅಂತೆ ಇದು. ಸೊ ಅವ್ರಿಗೆ ಏನೋ ಲೈಕ್ ಪಾದಿಕೆಯನ್ನು ಕೊಟ್ಟು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ನಿಲ್ಲಿಸಿದ್ದಾರೆ ಅಂತ ಹೇಳ್ತಾರೆ. ಸೊ ಆ ಒಂದು ವಂಶಸ್ಥರ ಮನೆಗೆ ನಾವು ಕೂಡ ಹೋಗಿದ್ವು, ಅಲ್ಲಿ ರಾಘವೇಂದ್ರ ಸ್ವಾಮಿಯವರ ಪಾದಿಕೆಗಳನ್ನೆಲ್ಲ ಇಟ್ಟು ಪೂಜೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ ಒಂದು ಮಣ್ಣನ್ನು ಕೂಡ ಕೊಟ್ಟಿದ್ದಾರೆ. ನಾನು ಓಪನ್ ಮಾಡೋ ದಿನ ಅದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ ನಿಮ್ಮ ಜೊತೆ, ಅದು ಏನು ಶಕ್ತಿ ಇದೆ ಅದೆಲ್ಲ ಹೇಗೆ ಯೂಸ್ ಮಾಡೋದು ಅಂತಲೂ ಹೇಳ್ತೀನಿ. ಆ್ಯಂಡ್ ಈ ಒಂದು ಪ್ಲೇಸ್ನ ಎಲ್ಲರೂ ತೋರಿಸೋದಿಲ್ಲ, ಜಸ್ಟ್ ನಮಗೆ ನಮ್ಮ ಆಟೋ ಡ್ರೈವರ್ ಅವ್ರ ಪರಿಚಯ ಇರೋದ್ರಿಂದ ಮಾತ್ರ ತೋರಿಸಿದ್ದು. ಆ್ಯಂಡ್ ಅವ್ರ ಮನೆ ನಿಯರಲ್ಲೇ ಒಂದು ತಿಮ್ಮಪ್ಪ ಸ್ವಾಮಿ ಟೆಂಪಲ್ ಇದೆ, ಅದನ್ನು ರಾಯರೇ ಪ್ರತಿಷ್ಠಾಪನೆ ಮಾಡಿರೋ ಅಂಥ ಮೂರ್ತಿ ಅಂತೆ. ಸೊ ಅದು ಕ್ಲೋಸ್ ಆಗಿಬಿಟ್ಟಿತ್ತು ನಾವು ಹೋಗೋಷ್ಟೊತ್ತಿಗೆ 12 ಗಂಟೆ ಆಗಿತ್ತು. ಬಟ್ ಆ ಒಂದು ಮನೆ ಆಗಿರೋದ್ರಿಂದ ಎಲ್ರಿಗೂ ಅಲೋ ಇಲ್ಲ. ಸೊ ಇವ್ರಿಗೆ ಪರಿಚಯ ಇರೋದ್ರಿಂದ ಕರ್ಕೊಂಡು ಹೋಗಿದ್ರು. ಸೊ ಅದು ರಾಯರದು ಪಾದಿಕೆಗಳೆಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದಾದಮೇಲೆ ಅಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಊಟಕ್ಕೆ. ಊಟ ಅಂತೂ ತುಂಬ ರುಚಿಯಾಗಿತ್ತು, ಚೆನ್ನಾಗಿತ್ತು. ಆ್ಯಂಡ್ ಸಾರು, ಅನ್ನ, ಅದ್ರ ಜೊತೆಗೆ ಚಟ್ನಿ, ಮೊಸರನ್ನ ಮತ್ತು ಹೆಸರುಬೇಳೆ ಪಾಯಸ ಇತ್ತು. ಇಲ್ಲಿ ಸಾಂಬಾರು ನಿಮಗೆ ಪಂತಿಲಿ ಹಾಕ್ತಾರಲ್ಲ, ಅದು ಬೆಳ್ಳುಳ್ಳಿ ಈರುಳ್ಳಿ ಹಾಕ್ತೆ ಮಾಡಿರ್ತಾರಂತೆ, ಲೈಕ್ ಅದನ್ನು ಕೆಲವೊಬ್ಬರು ತಿನ್ನಲ್ಲ ಅಂತ. ಬಟ್ ಆ್ಯಕ್ಚುಯಲ್ ಸಾಂಬಾರು ಕೂಡ ಸೈಡಲ್ಲಿ ಇಟ್ಟಿರ್ತಾರೆ, ನೀವು ಬೇಕು ಅಂದರೆ ಅಲ್ಲೇ ಹಾಕಿಸ್ಕೋಬೋದು. ಇದು ಒಬ್ಬರಿಗೆ ಗೊತ್ತಿರತ್ತೆ, ಒಬ್ರಿಗೆ ಗೊತ್ತಿರಲ್ಲ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ರೂಮಿಗೆ ಬಂದ್ವಿ. ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಡೋಕೆ ಹೋಗೋಣ ಅಂಥೇಳಿ. ಸಾರಿಲೇ ಎಲ್ಲ ಕಡೆ ತಿರ್ಗಕ್ಕೆ ಆಗಲಿಲ್ಲ, ಆಗೋದು ಇಲ್ಲ ನನಗೆ ಅದಕ್ಕೋಸ್ಕರ. ಆ್ಯಂಡ್ ಪಾಪು ಒಂದು ಸ್ವಲ್ಪ ಹೊತ್ತು ಮಲಗಿದ್ದಾಳೆ, ಅವಳು ಮಲ್ಕೊಳ್ಳಿ. ನನ್ನ ಹಸ್ಬೆಂಡ್ ಕೂಡ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಿಂತಿದ್ದಾರೆ, ರವಿ ಅಣ್ಣವ್ರು ಬಂದರು. ಆಯ್ತಾ ಅಣ್ಣ? ನಮ್ದು ಫುಲ್ ಅವಾಗಲೇ ಆಯ್ತು, ನಡೀರಿ. ಆ್ಯಂಡ್ ಎಲ್ಲ ನೋಡಿಕೊಂಡು ಸುತ್ತಮುತ್ತ ರಾಘವೇಂದ್ರ ಸ್ವಾಮಿ ಟೆಂಪಲ್ಗಳು ಅದೆಲ್ಲ ಒಳಗೆ ಮುಗೀತು. ಅದಾದಮೇಲೆ ನಾವಿವಾಗ ಔಟ್ಸೈಡ್ ಏನಿದೆ ಲೈಕ್ ರಾಘವೇಂದ್ರ ಸ್ವಾಮಿ ಅವರ ಒಂದು ಏಕಶಿಲಾ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಣ್ಣಪ್ಪ ಸ್ವಾಮಿ ಅವರು ರಾಘವೇಂದ್ರ ಸ್ವಾಮಿಗಳನ್ನ, ಆ ಒಂದು ಶಿಲೆಯನ್ನು ನೋಡೋಕೆ ಹೋಗ್ತಾ ಇದ್ವು. ಆ್ಯಂಡ್ ಆಲ್ಸೋ ಅಪ್ಪಣ್ಣಾಚಾರ್ಯ ಅವರ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಎಲ್ಲಿ ವಿಶ್ರಾಂತಿ ಮಾಡ್ತಾಯಿದ್ರು ಅದೆಲ್ಲ ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸಲ್ಲಿ ನೋಡಿರ್ತೀರಲ್ಲ, ಆ ಒಂದೆರಡು ಪ್ಲೇಸು ಮತ್ತು ಇನ್ನೊಂದು ಆಂಜನೇಯ ಸ್ವಾಮಿ ಟೆಂಪಲ್ ಕೂಡ ಹೋಗೋದಿತ್ತು. ಸೊ ಹಾಗಾಗಿ ಆ್ಯಂಡ್ ಇದು ನಾವು ಇವಾಗ ಏನು ಎಂಟ್ರಿ ಆಗ್ತಿದ್ದೀವಲ್ಲ, ಇದು ಕರ್ನಾಟಕಕ್ಕೆ ಎಂಟ್ರಿ ಆದಂಗೆ. ಸೊ ಮಂತ್ರಾಲಯ ಇವಾಗ ಆಂಧ್ರ ಸೇರಿದೆ ಅಂತೆ. ಸೊ ಇಲ್ಲಿಂದ ಒಂದು ಏನು ಕರ್ನಾಟಕ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಸೊ ನೀವು ನೋಡೋ ಪ್ಲೇಸು ಫಸ್ಟು ರಾಘವೇಂದ್ರ ಸ್ವಾಮಿ ಇರೋದು ಇವಾಗ ಮಂತ್ರಾಲಯ ಅಂದರೆ ಆಂಧ್ರದಲ್ಲಿ. ಸೊ ಅವರು ವಿಶ್ರಾಂತಿ ಪಡೆದಂಥ ಸ್ಥಳ ಆ್ಯಂಡ್ ಅವರ ಶಿಷ್ಯಂದರು ಅವ್ರದನ್ನ ಏಕಶಿಲಾ ಪ್ರತಿಷ್ಠಾಪನೆ ಮಾಡಿರೋದು ಕರ್ನಾಟಕದಲ್ಲಿ. ಸೊ ಹಾಗಾಗಿ ನೀವು ಈ ಒಂದು ಬ್ರಿಡ್ಜ್ನ ಕ್ರಾಸ್ ಮಾಡಲೇಬೇಕು. ಫುಲ್ ಸ್ಟೀಲ್ಡ್ ಆಗಿತ್ತು ಆ್ಯಂಡ್ ತುಂಗಾಭದ್ರಾ ನದಿ ಕೂಡ ಹರಿತಾ ಇತ್ತು. ಸೊ ನಾವು ಕೂಡ ಆ ಪ್ಲೇಸ್ಗೆ ಬಂದ್ವಿ, ತುಂಬ ಚೆನ್ನಾಗಿತ್ತು. ಅಲ್ಲೇ ನಿಮಗೆ ಚೆನ್ನಾಗಿ ಎಲ್ಲ
ಏನು ಎಕ್ಸ್ಪ್ಲೈನ್ ಮಾಡ್ತಾರೆ ಅಲ್ಲಿರುವಂಥ ಪುರೋಹಿತರೇ. ಲೈಕ್ ಒಂದಷ್ಟು ಗುಂಪಾದ ಮೇಲೆ ಅವ್ರು ಒಟ್ಟಿಗೆ ಹೇಳ್ತಾರೆ, ಆ್ಯಂಡ್ ಇನ್ನೊಂದಷ್ಟು ಜನ ಬಂದು ಗುಂಪಾದ ಮೇಲೆ ಹೇಳಬೇಕು. ಒಬ್ಬೊಬ್ಬರಿಗೆ ಹೋದಾಗ ಹೇಳಲ್ಲ, ಬಟ್ ನಾವು ಹೋಗಿ ಹಿಂಗೆ ಹಿಂಗೆ ಆಡೋಷ್ಟೊತ್ತಿಗೆ ಅವ್ರು ಹೇಳಿ ಕತೆನ ಮುಗಿಸ್ಬಿಟ್ಟಿದ್ರು. ಇನ್ನೊಂದು ಸತಿಗೆ ನಿಲ್ಲೋಷ್ಟೊತ್ತಿಗೆ ಟೈಮ್ ಆಗುತ್ತೆ, ಲೈಕ್ ಏನೂ ಇಲ್ಲ ಅಂತ ಹೇಳಿ ನಮ್ಮ ಆಟೋ ಡ್ರೈವರೇ ನಮಗೆ ಕತೆ ಹೇಳಿದರು. ಲೈಕ್ ಏನಂದರೆ, ಅಪ್ಪಣಾಚಾರ್ಯರು ಏನಿದಾರಲ್ಲ, ಅವರು ಏಕಶಿಲೆಯಲ್ಲಿ ಅಂದರೆ ಒಂದೇ ಕಲ್ಲಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಕೆತ್ತಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದಂತೆ. ಇವರು ಪ್ರತಿಷ್ಠಾಪನೆ ಮಾಡಿರೋದು ರಾಘವೇಂದ್ರ ಸ್ವಾಮಿಗಳಿರೋದು ಬೃಂದಾವನ ಅಂದರೆ ಮಂತ್ರಾಲಯದಲ್ಲೇ ಇರೋದು, ಇದು ಜಸ್ಟ್ ಪ್ರತಿಷ್ಠಾಪನೆ ಅಷ್ಟೇ ಅಂತ ಹೇಳಿದರು. ಆ್ಯಂಡ್ ಇಲ್ಲಿ ಬಳಸ್ತಿದ್ದ ಒಲ್ಕಲ್ಲು ಅದೆಲ್ಲ ಇತ್ತು, ಚೆನ್ನಾಗಿತ್ತು ಟೆಂಪಲ್. ಆ್ಯಂಡ್ ತುಂಗಭದ್ರಾ ನದಿ ತುಂಬ ಚೆನ್ನಾಗಿ ಹರಿತಾ ಇತ್ತು. ನನಗೆ ಖುಷಿ ಆಯ್ತಿತ್ತು, ನಮ್ಮ ಶಿವಮೊಗ್ಗ ಭದ್ರಾವತಿಯಿಂದ ಹರಿದು ಇಲ್ಲಿವರೆಗೂ ಬಂದಿದ್ದಾರೆ, ಇಲ್ಲಿಗೆ ಬಂದು ನಾನು ತುಂಗಭದ್ರಾ ನದಿನ ನೋಡಿದೆ ಅನ್ನೋದೊಂದು ಖುಷಿ ಆಯಿತು. ಆ್ಯಂಡ್ ಇಲ್ಲಿ ವಿಗ್ರಹ ಎಲ್ಲ ಇತ್ತು, ನನಗನ್ಸಿದ್ದು ಎಲ್ಲರೂ ಅಲ್ಲಿ ಮುಟ್ಟಿ ಮುಟ್ಟಿ ನೋಡ್ತಾ ವಿಗ್ರಹನ ಮುಟ್ತಾ ಇದ್ರು. ಲೈಕ್ ಆ ಥರ ವಿಗ್ರಹನ ಮುಟ್ಟಬೇಡಿ, ಯಾವುದೇ ಟೆಂಪಲಿಗೆ ಹೋದ್ರೂ ಅಷ್ಟೇ, ನೀವು ಹಂಗೆ ಆಶೀರ್ವಾದ ಏನು ಕೈ ಮುಕ್ಕೋಬೇಕು ಕೆಳಗಡೆ ನೆಲಕ್ಕೆ ಮುಟ್ಟಿ ಕೈ ಮುಕ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬರಬೇಕು ಅಷ್ಟೇ. ಅದು ಬಿಟ್ಬಿಟ್ಟು ಸುಮ್ಮನೆ ಅಲ್ಲಿ ವಿಗ್ರಹಗಳನ್ನೆಲ್ಲ ಮುಟ್ಟಿ ಅದನ್ನು ಒಂಥರ ಸ್ವಚ್ಛತೆ ಇಲ್ದಂಗೆ ಮಾಡಬೇಡಿ, ಯಾಕೆಂದರೆ ಅದಕ್ಕೆ ಆದಂಥ ಒಂದಷ್ಟು ರೀತಿ ರಿವಾಜ್ಗಳೆಲ್ಲ ಇರುತ್ತೆ. ಆ್ಯಂಡ್ ಶಿವನ್ ಟೆಂಪಲ್ ಎಲ್ಲ ಇತ್ತು, ಸುತ್ತಮುತ್ತ ತುಂಬ ಚೆನ್ನಾಗಿತ್ತು, ವಾತಾವರಣ ತುಂಬ ತಂಪಾಗಿತ್ತು. ನೀವೇನಾದರೂ ಪ್ಲ್ಯಾನ್ ಮಾಡಿದ್ರೆ ನಾನು ಹೇಳ್ದಂಗೆ ಈ ಟೈಮಲ್ಲಿ ಪ್ಲ್ಯಾನ್ ಮಾಡ್ಕೊಂಡೋಗಿ, ತುಂಬ ಚೆನ್ನಾಗಿ ವಾತಾವರಣ ತಂಪಿದೆ. ಅಂದರೆ ಆ ಕಡೆ ಸೈಡ್ ರಾಯಚೂರು ಸೈಡೆಲ್ಲ ನಮಗೆ ತುಂಬ ಹೆವಿ ಬಿಸಿಲಿರುತ್ತೆ, ಈ ಟೈಮ್ ಸ್ವಲ್ಪ ಕಮ್ಮಿನೇ ಇತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಮಂತ್ರಾಲಯ ಟ್ರಿಪ್ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಹೇಳ್ದಂಗೆ ನಾವು ಟ್ರೈನ್ ಬುಕ್ ಮಾಡ್ಕೊಂಡಿದ್ದು ಭಾನುವಾರ ಸಂಜೆ ಟ್ರೈನ್ಗೆ, ಐದೂವರೆ ಟ್ರೈನ್ಗೆ ನಾವು ಬುಕ್ ಮಾಡ್ಕೊಂಡಿದ್ದು ನಾವು. ಆ್ಯಂಡ್ ಅದಾದಮೇಲೆ ನೈಟ್ ರಿಟರ್ನ್ ಬರೋಕ್ಕೂ ನಾವು ಟ್ರೈನ್ನ ಬುಕ್ ಮಾಡ್ಕೊಂಡಿದ್ವು 7:00. ನಿಮಗೆ ಸಾಕಷ್ಟು ಟ್ರೈನ್ಗಳಿದೆ, 7:30, 11:00, ತುಂಬ ಬೆಂಗಳೂರಿಗೆ ಬರೋ ಟ್ರೈನ್ ಇದೆ. ಬಟ್ ನಾವು ಒಂದು ಸ್ವಲ್ಪ ಬೇಗನೆ ಹೋಗೋಣ, ಯಾಕೆಂದರೆ ಮಾರನೇ ದಿನ ನನ್ನ ಹಸ್ಬೆಂಡ್ ಆಫೀಸ್ಗೆಲ್ಲ ಹೋಗೋದಿತ್ತು. ಸೊ ಹಾಗಾಗಿ ನಾವು 7:30 ಟ್ರೈನ್ ಬುಕ್ ಮಾಡ್ಕೊಂಡ್ವು, ಬಟ್ ಅದು 12:00 ಬಂತು. ಸೊ ನೋಡ್ಕೊಳ್ಳಿ ನಿಮ್ಮ ಕನ್ವಿನಿಯನ್ಸಿಗೆ ಹೆಂಗೆ ಸರಿಯಾಗುತ್ತೋ ಆ ಥರನ ಬುಕ್ ಮಾಡ್ಕೋಬೋದು ಟ್ರೈನು ಕೂಡ. ಆ್ಯಂಡ್ ಇಲ್ಲಿ ತುಂಗಭದ್ರಾ ನೀರು ತುಂಬ ಫೋರ್ಸ್ಫುಲ್ಲಾಗಿ ಹರಿತಾ ಇತ್ತು ಮಳೆಯೆಲ್ಲ ಆಗಿರೋದ್ರಿಂದ, ಹಾಗಾಗಿ ನಾವು ತುಂಬ ಏನು ಕೆಳಗೆಲ್ಲ ಹೋಗಲಿಲ್ಲ, ಮೇಲೇ ಕೈಕಾಲೆಲ್ಲ ತೊಳ್ಕೊಂಡು ಏನೇ ಅಂದ್ರೂ ಸ್ನಾನ ಮಾಡಿರ್ತೀವಿ, ಏನೇ ಟೆಂಪಲ್ಗೆ ಹೋಗಿ ಬಂದಿದ್ರು ಹೊರಗಡೆ ಎಲ್ಲ ಓಡಾಡ್ಕೊಂಡು ಬಂದಿದ್ವಲ್ಲ ಅಂತ ಹೇಳಿ ಮತ್ತೆ ಕಾಲೆಲ್ಲ ತೊಳೆದು ನಾವು ಒಂದು ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡು ದೇವಸ್ಥಾನಕ್ಕೆ ನೋಡ್ಕೊಳಕ್ಕೆ ಹೋದ್ವಿ. ಆ್ಯಂಡ್ ಈ ಒಂದು ಪ್ಲೇಸಲ್ಲಿ ಪರ್ಟಿಕ್ಯುಲರಾಗಿ ನಿಮಗೆ ಅಲ್ಲಿ ಏನು ನಿಮಗೆ ರೆಡ್ ಕಲರ್ ಶೆಡ್ ಕಾಣಿಸ್ತಿದೆ ಅಲ್ಲ ಹಿಂದೆ, ಅಲ್ಲೇ ಏಕಶಿಲಾ ಪ್ರತಿಷ್ಠಾಪನೆ ಮಾಡಿರೋದು. ಅಲ್ಲೆಲ್ಲ ಫೋಟೋಸ್ ಅಲ್ಲೂ ಇರಲಿಲ್ಲ, ಫೋಟೋಸ್ ಮತ್ತು ವೀಡಿಯೋಸು, ಹಾಗಾಗಿ ನಾನು ಅದನ್ನೆಲ್ಲ ಏನು ತೊಗೊಂಡಿಲ್ಲ. ಇದು ಸುತ್ತಮುತ್ತ ಇರುವಂಥ ಜಾಗ ಆ ಒಂದು ಜಾಗದಲ್ಲಿ. ಆ್ಯಂಡ್ ಇಲ್ಲೂ ಇನ್ನೂ ಒಂದು ಹೆಣ್ಣು ದೇವ್ರಿನ ದೇವಸ್ಥಾನವೂ ಇದೆ, ಇನ್ನೂ ಒಂದು ದೇವ್ರೂ ಕೂಡ ಕಂಪ್ಲೀಟ್ ಮಾಡಿಲ್ಲ, ಅವರು ಕಟ್ತಾ ಇದ್ದಾರೆ. ಆ್ಯಂಡ್ ಚೆನ್ನಾಗಿತ್ತು ಒಂಥರ, ನಮ್ಮ ಪಾಪು ಅಲ್ಲೇ ಮಂಗ ನೋಡ್ಕೊಂಡು ನಿಂತಿದ್ಲು ಅಂತ ಅವಳನ್ನಲ್ಲೇ ಅವ್ರು ನಿಲ್ಲಿಸ್ಕೊಂಡು ನಿಲ್ತಿದ್ರು ಸರಿ ಅಂತ ಹೇಳಿ. ಇಲ್ಲಿಂದ ನಾವು ಇದು ಇನ್ನೂ ಟೆಂಪಲ್ ಏನು ಕಂಪ್ಲೀಟ್ ಆಗಿಲ್ಲ, ಅದು ಯಾವ ಟೆಂಪಲ್ಲು ಏನು ಅಂತ ನೋಡಲಿಲ್ಲ, ಯಾಕೆಂದರೆ ನಮ್ಮ ಜೊತೆ ಬಂದಿದ್ದ ಆಟೋ ಡ್ರೈವರ್ ಅವರು ಮುಸ್ಲಿಮ್ಸ್ ಆಗಿದ್ದರು. ಆ್ಯಂಡ್ ನೀವೇ ಶಾಕ್ ಆಗ್ತೀರಾ, ಅವರು ಗುರುವಾರ ಮತ್ತು ಶನಿವಾರ ನಾನ್ ವೆಜ್ ತಿನ್ನೋದಿಲ್ವಂತೆ. ಆ್ಯಂಡ್ ಅವ್ರು ಬಂದು ಆರಾಮಾಗಿ ನಮ್ಮ ಜೊತೆ ಊಟ ಮಾಡಿದ್ರು. ಆ್ಯಂಡ್ ನಾನು ಹೇಳಿದ್ನಲ್ಲ, ಅವರು ಮನೆಗೂ ಕರ್ಕೊಂಡು ಹೋಗಿದ್ದು, ಇವರು ಗೊತ್ತಿರೋರಿಗೆ ಮಾತ್ರ ಆ ಮನೆ ತೋರಿಸೋದು ಆ್ಯಂಡ್ ಕರ್ಕೊಂಡು ಹೋಗೋದಷ್ಟೇ ಅಂತ. ಆ ಪ್ರಸಾದ ಮಣ್ಣು ಏನು ಕೊಟ್ಟಿದ್ದಾರಲ್ಲ ಆ ಮಣ್ಣನ್ನು ಕೊಡೋದು. ಸೊ ನನಗೆ ಆಶ್ಚರ್ಯ ಆಯಿತು ಆ ಥರ ಅವರು ಎಷ್ಟಿದ್ದಾರೆ, ಅವ್ರ ಭಕ್ತಿ ಎಷ್ಟಿದೆ ಅಂತ. ಅವ್ರು ಹೇಳ್ತಾ ಇದ್ರು ನಮಗೆ ರಾಘವೇಂದ್ರ ಸ್ವಾಮಿ ಅಂದರೆ ತುಂಬ ಇಷ್ಟ ಅಂತ, ಅವರಿಂದ ನಾವು ಇವತ್ತು ಅನ್ನ ತಿಂತಾ ಇದ್ದೀವಿ ಅಂತ ಹೇಳಿದರು. ಅದು ಎಷ್ಟು ನಿಜವಾದ ಮಾತು ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ನನಗೆ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ, ಅವ್ರು ನಾರ್ಮಲಾಗಿ ನಮ್ಮ ಜೊತೆ ಎಲ್ಲ ಮಾತಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳ್ದ ಕತೆ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಹೇಳ್ತಿರುವಾಗ ನನಗೆ ಅನಿಸಿದ್ದು ಅವ್ರು ನಾರ್ಮಲ್ ಅಂತ. ಏನೇ ಅಂದರೂ ಆ ಪ್ಲೇಸ್ ಅವರು ಅಲ್ಲೇ ಹುಟ್ಟಿದ್ರು ಗೊತ್ತಿರುತ್ತೆ, ಬಟ್ ಅಷ್ಟೊಂದು ನೀಟಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನನಗೂ ಲಾಸ್ಟಿಗೆ ಗೊತ್ತಾಗಿದ್ದು ಅವ್ರು ಮುಸ್ಲಿಮ್ಸ್ ಅಂತ. ಸೊ ಸರಿ, ಆದರೂ ಖುಷಿ ಆಯಿತು ಒಂಥರ, ಅವರು ಆ ಒಂದು ಧರ್ಮಕ್ಕೆ ಬೆಲೆ ಕೊಟ್ಟು ಈ ಥರ ನಾವು ಅದರಿಂದ ಅನ್ನ ತಿಂತಿದ್ದೀವಿ ಅನ್ನೋದಕ್ಕೆ ಅಟ್ಲೀಸ್ಟ್ ಅವ್ರಿಗೊಂದು ಇದಿದೆ ಅಂತ. ಆ್ಯಂಡ್ ಇದು ನೀವೇನು ನೋಡ್ತಾ ಇದ್ದೀರಾ, ಇದು ಅಪ್ಪಣ್ಣಾಚಾರ್ಯ ಅವರ ಮನೆ. ಸೊ ಇಲ್ಲೇ ನೀವು ನೋಡ್ಬೋದು ಎಂಟ್ರೆನ್ಸ್ ಇದಾಗಿರುತ್ತೆ, ಚಿಕ್ಕ ಮನೆ ಇದು, ತುಂಬ ದೊಡ್ಡದೇನೂ ಇಲ್ಲ. ನೀವು ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಲೆಫ್ಟ್ ರೈಟ್ ಸೈಡ್ಗೆ ರಾಯರು ವಿಶ್ರಾಂತಿ ಮಾಡ್ತಿದ್ದಂಥ ಒಂದು ಸ್ಥಳ ಕಾಣಿಸುತ್ತೆ. ಈ ಒಂದು ಏನು ಜಾಗ ಇದೆ ಅಲ್ಲ ಅಲ್ಲಿ ಹಾಕಿದ್ದಾರಲ್ಲ, ಅದು ರಾಘವೇಂದ್ರ ಸ್ವಾಮಿಗಳು ಕೂತ್ಕೊಂಡು ಅಲ್ಲಿ ವಿಶ್ರಾಂತಿ ಮಾಡ್ತಿದ್ರು. ಆ್ಯಂಡ್ ಮೇಲ್ಗಡೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ರಾಘವೇಂದ್ರ ಸ್ವಾಮಿಗಳು ಹೇಗೆ ಹುಟ್ಟಿದ್ದು, ಏನು ಅವ್ರ ಜೀವನ ಚರಿತ್ರೆ ಹೇಗಿತ್ತು, ಯಾವ ರೀತಿ ಅವ್ರ ಮದುವೆ ಆದಮೇಲೆ ಈ ಥರ ಮತ್ತು ಸನ್ಯಾಸತ್ವ ಯಾವ ರೀತಿ ತಗೊಂಡ್ರು ಏನು ಅಂತ ಎಲ್ಲ ಒಂದಷ್ಟು ಸ್ಟೋರಿಗಳನ್ನ ಅಲ್ಲಿ ಹಾಕಿದ್ರು. ಒಳಗಡೆ ಇಲ್ಲಿ ನಾಗರ ದೇವಸ್ಥಾನವೂ ಕೂಡ ಇತ್ತು, ನಾವು ಒಳಗಡೆ ಹೋಗಿ ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದ್ವು. ಆ್ಯಂಡ್ ಚೆನ್ನಾಗಿತ್ತು ದೇವಸ್ಥಾನ, ನೀವು ಒಂದೇಗೆ ಆರಾಮಾಗಿ ಮಂತ್ರಾಲಯನ
ಟ್ರಿಪ್ ಮಾಡ್ಬೋದು, ಚೆನ್ನಾಗಿರುತ್ತೆ ಆ್ಯಂಡ್ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಸುತ್ತ ಹೋಗಿ ನಾವು ಎಲ್ಲ ನೋಡಿಕೊಂಡು ಬಂದ್ವು. ತುಂಬ ಏನು ದೊಡ್ಡದಿಲ್ಲ, ನಾನು ಹೇಳ್ದಂಗೆ ಎರಡೇ ರೂಮ್ ಇರೋದು. ಆ್ಯಂಡ್ ಇದು ಬಂದುಬಿಟ್ಟು ರಾಘವೇಂದ್ರ ಸ್ವಾಮಿ ಅವರ ಜಾತಕ, ಅಂದರೆ ಅವ್ರ ಜನ್ಮ ಜಾತಕ, ಅವ್ರು ಹುಟ್ಟಿದೇನು, ದಿನ ಎಷ್ಟು, ಅವ್ರ ಹಿಸ್ವಿ ಏನು ಅಂತ ಎಲ್ಲ ಅವ್ರ ಜಾತಕಗಳನ್ನೆಲ್ಲ ಬರೆದು ಹಾಕಿದ್ರು. ಸೊ ಓವರಾಲ್ ಆಗಿ ಈ ಒಂದು ಪ್ಲೇಸ್, ಎರಡೂ ಪ್ಲೇಸ್ ಚೆನ್ನಾಗಿತ್ತು. ಆ್ಯಂಡ್ ಇವೆರಡೂ ತುಂಬ ಹತ್ತತ್ರನೇ ಇದೆ, ಏನು ತುಂಬ ದೂರ ಇಲ್ಲ. ಆಟೋದವ್ರು ನಿಮಗೆ ಹೇಳುವಾಗ ಎರಡು ಪ್ಲೇಸ್ ಹೇಳ್ತಾರೆ, ಬಟ್ ಇದೇ ಎರಡು ಪ್ಲೇಸ್ ಇರುತ್ತೆ. ಆ್ಯಂಡ್ ಇನ್ನೊಂದು ಪಂಚಮುಖಿ ಆಂಜನೇಯ ದೇವಸ್ಥಾನ. ಸೊ ಆ ಪಂಚಮುಖಿ ಆಂಜನೇಯ ದೇವಸ್ಥಾನ ಏನಂದರೆ, ಆಂಜನೇಯ ಇಲ್ಲಿಂದ ಒಪ್ಪಿಗೆ ಕೊಟ್ಟ ಮೇಲೇ ರಾಘವೇಂದ್ರ ಸ್ವಾಮಿಗಳು ಬೃಂದಾವನನ ಸೇರಿದ್ದು ಅಂತ ಹೇಳ್ತಾ ಇದ್ರು. ಸೊ ನನಗೆ ತುಂಬ ದಿನ ಆಗಿರೋದ್ರಿಂದ ಅದು ನಾನು ಏನು ಪರ್ಫೆಕ್ಟಾಗಿ ಕೇಳಿಸ್ಕೊಂಡೆ ಅನ್ನೋದು ನನಗೆ ಅಷ್ಟು ನೆನಪಾಗಿಲ್ಲ. ಲೈಕ್ ನನಗೆ ಕೇಳಿಸಿದಷ್ಟೇ ಅವರು ಇಲ್ಲಿ ಅಪ್ಪಣೆ ಆದಮೇಲೇ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಕ್ಕೆ ಹೋಗಿ ಸೇರಿಕೊಂಡಿದ್ದು, ಅಂದರೆ ಜೀವಂತವಾಗಿ ತಪಸ್ಸಿಗೆ ಕೂತಿದ್ದು ಅಂತ ಹೇಳ್ತಾರೆ. ಸೊ ನಾವು ಕೂಡ ಆ ಪ್ಲೇಸ್ ಆದಮೇಲೆ ಬಂದ್ವು. ಇದೆಲ್ಲ ತುಂಬ ನಿಯರ್ ಇದೆ ನಿಮಗೆ, ಒಂದು 20 ಕಿಲೋಮೀಟರ್ಸ್ ಎಲ್ಲ ಮುಗ್ದೋಗ್ಬಿಡುತ್ತೆ, ಬಟ್ ನಿಮಗೊಂದು ಸ್ವಲ್ಪ ಹೇಳೋದು ಹಾಗೆ ಹೇಳ್ತಾರೆ ಅಷ್ಟೇ. ನಮಗೂ ಅಷ್ಟೇ, ನಾವು ಆಟೋಗೆ ಒನ್ ಡೇಗೆ, ಅಂದರೆ ನಮ್ಮನ್ನು ಕರ್ಕೊಂಡೋಗಿ ಪಿಕ್ ಮಾಡೋದ್ರಿಂದ ಡ್ರಾಪ್ ಮಾಡೋ ತನಕನು ನಾವು 2,500 ರುಪೀಸ್ ಓವರಾಲ್ ಇಷ್ಟು ದಿನಕ್ಕೆ ಪಿಕ್ಕಿಗೆ ಒಬ್ಬೊಬ್ಬರಿಗೆ ಒಂದೊಂದು ರೇಟ್ ಅಂತ ಏನು ಕೊಟ್ಟಿಲ್ಲ. ನಾವು ಟೋಟಲ್ ಒಂದು ದಿನ ಟ್ರಿಪ್ಗೆ ನಾವು 2,500 ರುಪೀಸ್ ಪೇ ಮಾಡಿದ್ವಿ. ಇಟ್ಸ್ ಓಕೆ, ಪರವಾಗಿಲ್ಲ, ಸ್ವಲ್ಪ ಕಾಸ್ಟ್ಲಿ ಆಯಿತು, ಬಟ್ ನಮಗೆ ಪಾಪುಗೆಲ್ಲ ಫೀಡ್ ಮಾಡೋದ್ರಿಂದ ನಾವೊಂದು ಸ್ವಲ್ಪ ಕಂಫರ್ಟಬಲ್ ಹುಡುಕಿದ್ರಿಂದ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತಲೇ ಅನಿಸ್ತಾ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಇದೇ ಪಂಚಮುಖಿ ಆಂಜನೇಯನ ದೇವಸ್ಥಾನ. ನಾನು ಅಂದ್ಕೊಂಡೆ ಕುಣಿಗಲ್ ಥರ ಫುಲ್ 5 ತಲೆ ಎಲ್ಲ ಆ ಥರ ಎಲ್ಲ ಏನಿಲ್ಲ, ಇದು ಬಂಡೆಯಲ್ಲೇ ಉದ್ಭವ ಆಗಿರೋದು. ನೀವು ಟೆಂಪಲ್ ಒಳಗೆ ಹೋದರೆ ಅವರು ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಎಲ್ಲ ದೇವಸ್ಥಾನಗಳಲ್ಲೂ ನಿಮಗೆ ಇದೇ ಥರ ಇತ್ತು ಅಂತ ಅಲ್ಲೇ ಪುರೋಹಿತರಿಗೆ ನಿಮಗೆ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದು ಆಂಜನೇಯ ಅವರ ಪಾದಕೆ ಅಂತೆ, ಅಂದರೆ ಪಾದಕೆ ಅಂದರೆ ಅವ್ರ ಪಾದ ಇದು ಇಟ್ಟಿರೋ ಅಂಥ ಪಾದ. ಸೊ ಎಷ್ಟು ದೊಡ್ಡದಾಗಿತ್ತು, ನಾವು ಕೂಡ ನಮಸ್ಕಾರ ಮಾಡಿಕೊಂಡು ಹೋದ್ವಿ. ಆ್ಯಂಡ್ ಈ ಟೆಂಪಲಲ್ಲಿ ಆಂಜನೇಯಂದೇ ಅವರ ಒಂದು ಸ್ಲಿಪ್ಪರ್ನ ಕೂಡ ಇಟ್ಟಿದ್ದಾರೆ, ಎಷ್ಟು ದೊಡ್ಡ ದೊಡ್ಡದಿದೆ. ಅದನ್ನು ನಾನು ವಿಡಿಯೋ ಶೂಟ್ ಮಾಡಿಕೊಂಡಿಲ್ಲ, ಬಟ್ ತುಂಬ ದೊಡ್ಡ ದೊಡ್ಡ ಸೈಜಲ್ಲೆಲ್ಲ ಇತ್ತು. ಚೆನ್ನಾಗಿತ್ತು ಟೆಂಪಲ್, ತುಂಬ ಚೆನ್ನಾಗಿತ್ತು. ಬಟ್ ನಾ ಫೋಟೋಸ್ ಏನು ತಗೊಂಡು ಬರಲಿಲ್ಲ, ಯಾಕೆಂದ್ರೆ ಮನೇಲಿ ಎಲ್ಲ ಫೋಟೋಸ್ ಹೋದ ಹತ್ರ ಎಲ್ಲ ಫೋಟೋಸ್ ತಗೊಂಬಂದು ಇಟ್ಕೊಳ್ಳೋದು. ಜೈ ಶ್ರೀರಾಮ್ ಅಂದಿದ ತಕ್ಷಣ ಅಲ್ಲಿಂದ ಇದ್ರಲ್ಲ ಅವರೆಲ್ಲ ಅಮ್ಮ ಹೆಂಗಮ್ಮ ಅವರೆಲ್ಲ ಜೈ ಜೈ ಹೇಳಿದ ರಾಮ್ ರಾಮ್ ಮಾಡೋದು ರಾಮ್ ರಾಮ್ ಅಮ್ಮಿಗೆ ರಾಮ್ ರಾಮ್ ಮಾಡ್ಕೋಬೇಕು ಮಾಮ್. ಹಾಗಂದ್ರೆ ಕುಂಕುಮ ನೋಡಿ ನೆಕ್ ಕೇಳುತ್ತೈತೆ, ಯಾವ ಅಂಗಡಿಗೆ ಹೋಗಲ್ಲ, ಫೋನ್ ಪೇ ಮಾಡ್ತೀನಿ ಕೊಡೋ ಕ್ಯಾಶ್. ಅಲ್ ನೋಡಲ್ಲಿ ಪುಷ್ಪಕ ವಿಮಾನ ಅಂತ ಇದೇನೋ, ಈ ಕಡೆಯಿಂದ ಕಾಣತ್ತ ಬರ್ರಿ, ಹಂಗೆ ನ್ಯಾಚುರಲ್ ಆಗಿ. ಅದ್ ನೋಡು ಫ್ಲೈಟ್ ತರಾನೇ ಇದೆ, ಅದಕ್ಕೆ ಹಂಗ ಹೇಳಿರೋದವರು. ಏನಣ್ಣ ಆಂಜನೇಯ ಬಂದಂತ ಇಲ್ಲಿಗೆ ಹೋಗಕ್ ರೋಡ್ ಇಲ್ಲ, ಅಡ್ಡ ಕಲ್ಲುಗಳೆಲ್ಲ ಅಡ್ಡ ಇದೆ, ತೆಗೆದ ಸೈಡ್ಗೆ ನೋಡಿ ಹೆಂಗ್ ನಿಂತಾವ. ಓ ಯಾ ಹೆಂಡ್ತಿದಿರಿ ಗಂಡಂದಿರಿ ಏನ್ ಹೇಳಿದ್ರು ನಿಜ ಅಂತ ಅನ್ಸದೇ ಇಲ್ಲಲ್ಲ ಯಾಕೆ. ಹಾಸಿಗೆ ಮತ್ತು ದಿಂಬು, ಇದು ಹಾಸಿಗೆ ಮತ್ತು ದಿಂಬು ಆಂಜನೇಯ. ಆ್ಯಂಡ್
ಆ್ಯಂಡ್ ಅಲ್ಲೆಲ್ಲ ನಾವು ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಇಲ್ಲಿ ಒಂದು ಲಕ್ಷ್ಮೀ ಟೆಂಪಲ್ ಕೂಡ ಇದೆ ಅಂತೆ, ಬಟ್ ನಾವು ಆ ಲಕ್ಷ್ಮೀ ಟೆಂಪಲ್ನ ಏನು ನಾವು ವಿಸಿಟ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಪಾಪು ಎಲ್ಲ ತುಂಬ ಅಳ್ತಾ ಇದ್ರು. ಅಲ್ಲೆಲ್ಲ ಒಳಗಡೆ ಶ್ರೀರಾಮ್ ಜೈರಾಮ್ ಅಂತ ಎಲ್ಲ ಕೂಗಿ ಒಂದು ಸ್ವಲ್ಪ ಅವ್ರನ್ನ ಎದುರಿಸೋ ಥರ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಸಮಾಧಾನ ಮಾಡೋಕ್ಕೆ ಆಗ್ತಿರಲಿಲ್ಲ. ಸೊ ಹಾಗಾಗಿ ಆ ಒಂದು ಟೆಂಪಲಿಗೆ ಹೋಗಲಿಲ್ಲ. ಅಲ್ಲೇನು ತುಂಬ ನಡ್ಕೊಂಡು ಹೋಗ್ಬೇಕಿತ್ತು ಒಳಗೆ, ಸರಿಯಾಗಲ್ಲ ಅಷ್ಟು ದೂರ ಮಕ್ಕಳು ನೆತ್ಕೊಂಡು ನಮ್ಮನೆ ಗಂಡು ಮಕ್ಕಳು ಬರಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಹೋಗಲಿಲ್ಲ. ನೀವೇನು ನೋಡ್ತಾ ಇದ್ದೀರಲ್ಲ ಈ ಕೆರೆ ಏರಿ ಮೇಲೆ ನಡ್ಕೊಂಡು ಹೋದರೆ ಆ ಒಂದು ಟೆಂಪಲ್ ನಿಮಗೆ ಸಿಗತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿ ನಾವು ರಾಘವೇಂದ್ರ ಸ್ವಾಮಿ ಟೆಂಪಲಲ್ಲಿ ಊಟ ಮಾಡಿದಷ್ಟೇ, ಮತ್ತೇನು ತಿಂದಿರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಮಿರ್ಚಿ ಮತ್ತು ಮಂಡಕ್ಕಿ ಕಾಫಿ ಕುಡಿಯೋಣ ಅಂತ ಬಂದವು. ನಮ್ಮ ಆಟೋ ಡ್ರೈವರ್ ಹೇಳಿದರು ಇಲ್ಲಿ ಬದನೆಕಾಯಿ ಬಜ್ಜಿ ಸಿಗತ್ತೆ, ತುಂಬ ಚೆನ್ನಾಗಿರುತ್ತೆ, ಅಲ್ಲಿ ಕೊಡಿಸ್ತೀವಿ ಹೇಳ್ತೀನಿ ಆ ಸ್ಪಾಟ್ ಅಂತ. ಬಟ್ ಆ ಒಂದು ಪರ್ಟಿಕ್ಯುಲರ್ ಅಂಗಡಿ ಕ್ಲೋಸ್ ಆಗಿತ್ತು, ಬಟ್ ಬೇರೆ ಅಂಗಡಿಲೆಲ್ಲ ನಿಮಗೆ ಸಿಗತ್ತೆ. ಇಲ್ಲೂ ಏನು ಚೆನ್ನಾಗಿಲ್ಲ ಅನ್ನೋ ಥರ ಏನಿರಲಿಲ್ಲ, ಬದನೆಕಾಯಿ ಬಜ್ಜಿ ಚೆನ್ನಾಗೇ ಇತ್ತು. ಬದನೆಕಾಯಿ ಸಣ್ಣ ಬದನೆಕಾಯಿ ಗ್ರೀನಿಶ್ ಇರುತ್ತಲ್ಲ, ಅದನ್ನು ಎಣ್ಣೆಯಲ್ಲಿ ನಾರ್ಮಲ್ ಬೋಂಡದ ಹಿಟ್ಟಲ್ಲಿ ಕರಿದು ಕೊಡ್ತಾರೆ ಬೋಂಡ ಥರ, ಅದನ್ನು ಕಟ್ ಮಾಡಿ ಈರುಳ್ಳಿ ಸ್ವಲ್ಪ ಈ ಥರ ಶೇಂಗಾ ಚಟ್ನಿ ಪುಡಿ ಮಾಡಿ ಇಟ್ಟಿರ್ತಾರೆ. ಅದಂತೂ ಲಿಟ್ರಲಿ ಸಖತ್ತಾಗಂದರೆ ಸಖತ್ತಾಗಿತ್ತು, ನಂಗೆ ತುಂಬ ಇಷ್ಟ ಆಯ್ತಪ್ಪ. ನಾನಂತೂ ಆ ಪುಡಿನ ಉದುರಿಸ್ಕೊಂಡು ಚೆನ್ನಾಗಿ ತಿಂದೆ. ಒಂದು ಬೋಂಡಾಗಿ 20 ರೂಪಾಯಿ ಏನೋ ಪೇ ಮಾಡಿದ್ವಿ ನಾವಲ್ಲಿ. ಆ್ಯಂಡ್ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಆ್ಯಂಡ್ ಅದೇ ನಾನು ಹೇಳ್ದಂಗೆ ಮಿರ್ಚಿ ತೊಗೊಂಡಿದ್ವು, ಅದಕ್ಕೂ ಕಟ್ ಮಾಡಿಸ್ಕೊಂಡು ನಾನಂತೂ ಮಿರ್ಚಿನೂ ಅದರಲ್ಲೇ ಹೆಚ್ಕೊಂಡು ತಿಂದೆ. ಅಷ್ಟು ಚೆನ್ನಾಗಿತ್ತು ಚಟ್ನಿ ಪುಡಿ. ಆ್ಯಂಡ್ ಅದಾದಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ಕಾಫಿ ಅದೆಲ್ಲ ಮಂಡಕ್ಕಿ ಏನಂತ ಚೆನ್ನಾಗಿರಲಿಲ್ಲ ಸರಿ ಅಂತ ಹೇಳಿ ತಿಂದ್ಬಿಟ್ಟು ನಾವು ಮತ್ತೆ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಬಂದ್ವಿ. ಯಾಕೆಂದರೆ ಪಾಪುಗೆ ಏನೂ ತೊಗೊಂಡಿರಲಿಲ್ಲ, ಆವಾಗ ಲೇಟ್ ಆಗಿಬಿಡುತ್ತೆ, ಪ್ಲೇಸಸ್ ಕವರ್ ಆಗೋಲ್ಲ, ಯಾಕೆಂದರೆ 7:30 ನಮ್ಮ ಟ್ರೈನ್ ಇರೋದ್ರಿಂದ 6 ಗಂಟೆಗೆ ಬಿಡಬೇಕು ಅಂತ ಅಂದ್ಕೊಂಡ್ವು. ಬಟ್ ಅದು ಟ್ರೈನ್ ತುಂಬ ಲೇಟ್ ಆಯಿತು, ನಾವು 7:30 ಮಂತ್ರಾಲಯ ಬಿಟ್ಟಿದೆ, 7:30 ಆಯಿತು, ಯಾಕೆಂದರೆ ಟ್ರೈನ್ 9 ಗಂಟೆಗೆ ಬರುತ್ತೆ ಅಂತ ಫಸ್ಟ್ ತೋರಿಸ್ತು ನಮಗೆ. ಸರಿ ಆಯಿತು ಇನ್ನೇನು ಅಂದ್ಬಿಟ್ಟು ಸ್ವಲ್ಪ ರೂಮಲ್ಲೆಲ್ಲ ರೆಸ್ಟ್ ಮಾಡಿ ಇಲ್ಲೆಲ್ಲ ಓಡಾಡಿಕೊಂಡು ಪಾಪುಗಳಿಗೆ ಎಲ್ಲ ಶಾಪಿಂಗ್ ಮಾಡಿಕೊಂಡು ನಮಗೂ ಎಲ್ಲ ಒಂದೆರಡು ಬಳೆ ತೊಗೊಂಡು ಹೊರಡೋಣ ಅಂದ್ಕೊಂಡ್ವು. ಬಟ್ 9 ಗಂಟೆಗೆ ಇದ್ದಿದ್ದಕ್ಕೆ 7:30 ಹೊರಟ್ವು, ಲೈಕ್ 8:30 ಅಷ್ಟೊತ್ತಿಗೆಲ್ಲ ಹೋಗ್ತೀವಿ, ಏನೇ ಅಂದರೂ ಟ್ರೈನ್ 9 ಅಂದ್ರೂ 9:30 ಆಗುತ್ತೆ ಅನ್ನೋ ಒಂದು ಅಂದಾಜಲ್ಲಿ ಸರಿ ಅಂತ ಹೇಳ್ಬಿಟ್ಟು ನಾವು ಅದೇ ಅಂದ್ಕೊಂಡ್ವು. ಬಟ್ ನೀವು ಲಿಟ್ರಲಿ ನಂಬಲ್ಲ, ನಾವು 9:30 ಅಂದರು, ಆಮೇಲೆ 10:30 ಅಂದರು, 11:30 ಅಂದರು, 12:30 ತನಕ ನಾವು ಟ್ರೈನ್ಗೆ ವೆಯ್ಟ್ ಮಾಡಿದ್ವು. ಬೇರೆ ಎಲ್ಲ ಟ್ರೈನು ಬಂತು, ಲೈಕ್ 11 ಗಂಟೆಗೆ 12 ಗಂಟೆಗೆ ಇರೋ ಟ್ರೈನ್ಗಳೆಲ್ಲ ಬಂದುಬಿಡ್ತು. ಇದು ಎಲ್ಲ ಟ್ರೈನ್ಗೂ ಕ್ರಾಸಿಂಗ್ ಕೊಟ್ಕೊಂಡು ಬರಬೇಕಲ್ಲ, ಸಿಕ್ಕಾಪಟ್ಟೆ ಲೇಟ್ ಆಗೋಯಿತು. ಆ್ಯಂಡ್ ಅಲ್ಲೆಲ್ಲ ತಿರುಗಾಡಿದ ಮೇಲೆ ಒಂಥರ ಸುಸ್ತಾದಂಗೆ ಆಗಿತ್ತು, ಹಾಗಾಗಿ ಒಂದು ಲೈಮ್ ಸೋಡಾ ಕುಡಿಯೋಣ ಅಂಥೇಳಿ ಒಂದು ಲೈಮ್ ಸೋಡಾ ಕುಡಿದ್ವಿ. ಅದೇನು ಅಷ್ಟೊಂದು ಚೆನ್ನಾಗಿರಲಿಲ್ಲ, ಬಟ್ ಓಕೆ ಓಕೆ ಥರ ಇತ್ತು. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಓಡಾಡಿ ಸುತ್ತಾಡಿ ಎಲ್ಲ ಬಂದು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಮತ್ತೆ ಡ್ರೆಸ್ ಹಾಕ್ಕೊಂಡು ಕೂತಿದ್ದೀವಿ. ಆ್ಯಂಡ್ ಇವಾಗ ಹೊರಡಬೇಕು, ಟೈಮ್ 6 ಕಾಲ ಆಗ್ತಾ ಬಂತು. ನಮಗೆ ಟ್ರೈನು 2 ಅವರ್ಸ್ ಲೇಟ್ ಅಂತ ಬೇರೆ ಹೇಳ್ತಾ ಇದ್ದಾರೆ. ಸೊ ಇವಾಗಲೇ ಹೊರಡೋದಾ ಏನು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಬಟ್ ಸ್ವಲ್ಪ ಬೇಗನೆ ಹೋಗೋಣ ಅಂತ ನಾನು ಹೇಳ್ತೀನಿ, ಯಾಕೆಂದರೆ ಟ್ರೈನು ನಮ್ಮನ್ನು ಕಾಯಲ್ಲ, ನಾವು ಟ್ರೈನನ್ನು ಕಾಯಬೇಕು ಯಾವಾಗಲೂ. ಅದಕ್ಕೆ ಬರುವಾಗಲೂ ಲೇಟ್ ಆಯಿತು. ಸೊ ಅದಕ್ಕೆ ಬೇಡ ಎಲ್ಲಿ ಟೈಮಿಂಗ್ಸಿಗೆ ಹೋಗೋಣ ಅಂತ. ಆ್ಯಂಡ್ ಇಲ್ಲಿ ಅಪ್ಪ ಮಗಳು ಅನ್ನದೇ. ಆ್ಯಂಡ್ ಇವಳಿಗೂ ಡ್ರೆಸ್ ಚೇಂಜ್ ಮಾಡಿ ಜಸ್ಟ್ ಅವಳಿಗೆ ಒಂದು ಟೀ ಶರ್ಟು ಮತ್ತು ಒಂದು ಚಡ್ಡಿ ಹಾಕಿ ಬಿಟ್ಟಿದ್ದೀನಿ ಅಷ್ಟೇ. ಅಲ್ಲಿ ಹಠ ಮಾಡಿ ಅದೊಂದು ಅಳ್ದು ದಿನ ಯಾವಾಗಲೂ ಒಂದು ಪಪ್ಪಿ ನೋಡ್ತಾಳೆ ಚಿಂಟು, ಅದರಲ್ಲಿ ಇದ್ರ ಈ ಪಪ್ಪು ಗೊಂಬೆ ಥರ ಕಾಣಿಸಿದೆ ನಾಯಿ ಮರಿ ಥರ, ಅದಕ್ಕೆ ಇದನ್ನು ತೊಗೊಂಬಂದವಳು ಅಲ್ಲಿ ನೋಡಿದ ತಕ್ಷಣ ಆ ಬಾಬಾ ಅಂತ ಹೋಗ್ಬಿಟ್ಲು. ಗುಗ್ಗ ಏ ಗುಗ್ಗ ಗುಗ್ಗ ಏ ಗುಗ್ಗ ಓ ಪಪ್ಪಿ ಕೊಡವ. ಅಯ್ಯೋ ಓಕೆ, ನನ್ನ ಪುಣ್ಯ ಇವತ್ತು ನನ್ನ ಮಗಳು ನನಗೆ ಮುದ್ದುಕೊಟ್ಬಿಟ್ಟಿರೋದು. ಸೊ ಯಾ ಇದಿಷ್ಟು ಸದ್ಯದ ಅಪ್ಡೇಟ್ಸು, ಏನು ಮಾಡ್ತೀವೋ ಇನ್ನೂ ನನಗೂ ಗೊತ್ತಿಲ್ಲ. ಹೊರಡೋದ ಅಂತ ನಾನು ಹೊರಡೋಣ ಅಂತ ಹೇಳ್ತಿದ್ದೀನಿ, ಸಿಕ್ಕಾಪಟ್ಟೆ ತಲೆನೋವ್ತಿದೆ, ಒಂದು ದೊಡ್ಡ ಕಾಫಿ ಕುಡಿಬೇಕು, ಸಿಕ್ಕಾಪಟ್ಟೆ ಸುಸ್ತು. ಒಂದೇ ದಿನ ಜರ್ನಿ ಆ್ಯಂಡ್ ನೈಟ್ ಬೇರೆ 3:30 ತನಕ ನಿದ್ದೆ ಇರಲಿಲ್ಲ, ಪಾಪು ಮಲಗಲೇ ಇಲ್ಲ ಎದ್ಬಿಟ್ಟು. ಸೊ ಹಂಗಾಗಿ ಆ್ಯಂಡ್ ಅದಕ್ಕೆ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ಟ್ರೈನ್ ಬೇಗ ಬಂದಿದ್ರೆ ಅಟ್ಲೀಸ್ಟ್ ಪಾಪನ ಮಲಗಿಸ್ಬಿಟ್ಟು ನಾನು ಮಲಗಿಬಿಡ್ಬೋದಿತ್ತು ಅನ್ಕೋತಾ ಇದ್ದೆ. ಏನು ಮಾಡ್ತಾರೋ ಗೊತ್ತಿಲ್ಲ ಇನ್ನು, ನೋಡುವ ಹೆಂಗಾಗತ್ತೆ ಅಂತ ಹೇಳಿಬಿಟ್ಟು ಅಪ್ಡೇಟ್ ಮಾಡ್ತೀನಿ.
ಆ್ಯಂಡ್ ಸರಿ, ಹೋಗೋಷ್ಟೊತ್ತಿಗೆ ಊಟ ಮಾಡಿಕೊಂಡೆ ಹೋಗ್ಬಿಡೋಣ ಅಂದ್ಕೊಂಡ್ವಿ. ಯಾಕೆಂದರೆ ಲಾಸ್ಟ್ ಟೈಮ್ ಕೂಡ ನಮಗೆ ಹಿಂದಿನ ದಿನ ಟ್ರೈನಲ್ಲೂ ನೀಟಾಗಿ ಊಟ ಸಿಗ್ಲಿಲ್ದಕ್ಕೆ ಮತ್ತು ಸಿಗದೆ ಹೋದರೆ ಸರಿಯಾಗಲ್ಲ ಅಂಥೇಳಿ ಹೋಟೆಲ್ಗೆ ಕರ್ಕೊಂಡೋಗಿ ಅಂದ್ವಿ. ಬಟ್ ನನಗೆ ಲಾಸ್ಟಿಗೆ ಬೇಜಾರಾಯಿತು ಆಟೋ ಡ್ರೈವರ್ ಮೇಲೆ. ಈ ಹೋಟ್ಲಿಗೆ ಕರ್ಕೊಂಡ್ರು, ಇದು ಕರ್ಕೊಂಡೋದ್ರೆ ಇಲ್ಲೊಂದು ಚೂರು ಚೆನ್ನಾಗಿರಲಿಲ್ಲ. ಆ್ಯಂಡ್ ಬಿಲ್ ಮಾತ್ರ ತುಂಬಾ ಕಾಸ್ಟ್ಲಿ ಆಯಿತು. 1,000 ರೂಪಾಯಿ ಆಯಿತು ಬರೀ ಗೋಬಿ ರೈಸ್ಗೆ, ದೋಸೆಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯಿತು ಅನಿಸ್ತು. ಆ್ಯಂಡ್ ಅಲ್ಲಿ ಯಾರೂ ಜನ ಇರಲಿಲ್ಲ, ಕಾಸ್ಟ್ಲಿ ಹೆಂಗಾದರೂ ಇರಲಿ. ಆ್ಯಂಡ್ ಫುಡ್ಡು ಕೂಡ ಏನು ಹೇಳ್ಕೊಳ್ಳೋ ಥರ ಏನು ಇರಲಿಲ್ಲ, ಹಾಗಾಗಿ ಬೇಜಾರಾಯಿತು ಅಷ್ಟು ಕೊಟ್ಟಿದ್ದಕ್ಕೆ. ಆ್ಯಂಡ್ ಸರಿ ಅಂತ ಹೇಳಿ ಫೈನಲಿ ನಾವು ಅಲ್ಲಿಂದ ಬಂದ್ವಿ. ಮಂತ್ರಾಲಯದ್ದು ಏನು ರೈಲ್ವೆ ಸ್ಟೇಷನ್ ಇದೆ ಅಲ್ಲಿಗೆ ಮುಂಚೆನೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ವು. ಮಕ್ಕಳಂತೂ ಬರೋಷ್ಟೊತ್ತಿಗೇ ಆಟೋದಲ್ಲೇ ಮಲ್ಕೊಂಬಿಟ್ರು. ಸರಿ ಅಂತ ಅವರಿಬ್ಬರನ್ನು ಮಲಗಿಸ್ಕೊಂಡಿದ್ದೆ. ಸ್ವಾತಿ ಕೆಳಗಡೆ ಮಲಗಿಸ್ತೀನಿ ಎಷ್ಟೊತ್ತಂತ ಎತ್ಕೊಳ್ಳಿ ಅಂತ ಹೇಳಿ ಬೆಡ್ಶೀಟ್ ಹಾಕಿ ಮಲಗಿಸಿದ್ರು. ನಾನು ಇನ್ನೇನು ಬರುತ್ತೆ ಟ್ರೈನ್ ಬಿಡು ಮೇಲೆ ಇರಲಿ ಅಂದ್ಕೊಂಡೆ. ಆಮೇಲೆ ನನಗೂ ಆಗಲಿಲ್ಲ ಅಂತ ಹೇಳಿ ನಾನು ಒಂದು ಬೆಡ್ಶೀಟ್ ಹಾಕಿ ಪಾಪುನು ಕೂಡ ಮಲಗಿಸಿ ನಾವು ಹಂಗೂ ಹಿಂಗೂ ಒದ್ದಾಡಿ ಅಲ್ಲೊಂದು ಬಾದಾಮ್ ಹಾಲು ಕುಡಿದು ಟೀ ಕುಡಿದು ನಾವು ಓ ಸರ್ಕಸ್ ಮಾಡಿದ್ವು. ಅಲ್ಲಿ ಲಾಸ್ಟಿಗೆ 12:30 ಟ್ರೈನ್ ಬಂತು. ಬೆಳಗ್ಗೆ ಅದು 8 ಗಂಟೆ ಅಷ್ಟೊತ್ತಿಗೆ ಯಲಹಂಕಾಗಿ ಬಂತು. ಯಲಹಂಕ ಇಳಿದು ನಾವು ಆಮೇಲಿಂದ ಗೊರಗುಂಟೆಪಾಳ್ಯಕ್ಕೆ ಕ್ಯಾಬ್ ಬುಕ್ ಮಾಡಿಕೊಂಡು ಅಲ್ಲಿಂದ ಮೆಟ್ರೋಗೆ ಬಂದಿದ್ದು ನಮ್ಮ ಮನೆಗೆ ಬರೋದಕ್ಕೆ. ಸೊ ಬರೋಷ್ಟೊತ್ತಿಗೆ 11 ಗಂಟೆ ಆಯಿತು. ಸೊ ಯಾ ನೀವು ಕೂಡ ಪ್ಲ್ಯಾನ್ ಮಾಡಿಕೊಂಡು ಹೋಗಿ. ಸೊ ಯಾ ದಟ್ಸ್ ಇಟ್ ಟುಡೇಸ್ ವ್ಲಾಗ್. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ನಾನು ಮಣ್ಣನ್ನು ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀನಿ, ಹೇಳ್ತೀನಿ. ಓಕೆನಾ?